ಮೂವತ್ತೆರಡನೇ ಅಧ್ಯಾಯ. ಗುರು ಮತ್ತು ದೇವರ ಅನ್ವೇಷಣೆ. ಗೋಖಲೆ ಬಾಯಿಯ ಉಪವಾಸ. ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಗೋಖಲೆಯವರ ಉಪವಾಸ ವ್ರತವನ್ನು ಹೇಗೆ ಮುರಿದರು ಎಂಬುದನ್ನು ಹೇಮಾಡ ಪಂತರು ಇಲ್ಲಿ ವಿವರಿಸಿರುತ್ತಾರೆ. ಇಲ್ಲಿ ಹೇಮಾಡ ಪಂತರು ಈ ಸಂಸಾರವನ್ನು ಬೇರು ಮೇಲಕ್ಕೂ ಕೊಂಬೆಗಳು ಕೆಳಕ್ಕೂ ಇರುವ ಅಶ್ವತ್ಮರದ ಉಪಮೆಯಿಂದ ವಿವರಿಸಿರುತ್ತಾರೆ. ಈ ಅಶ್ವತ್ಮರದ ಆದಿ ಅಂತ್ಯಗಳು ಗೊತ್ತಿರುವುದಿಲ್ಲ. ನಮ್ಮ ವಿರಕ್ತಿ ಎಂಬ ಬಲವಾದ ಖಡ್ಗದಿಂದ ಈ ವೃಕ್ಷದ ಬೇರುಗಳನ್ನು ಕಡಿದರೆ ಪುನಃ ಮರಳಿ ಬರಲಾಗದಂತಹ ಮಾರ್ಗವು ನಮಗೆ ಲಭಿಸುತ್ತದೆ. ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನ ಅಗತ್ಯ. ನಾವು ಎಷ್ಟೇ ವಿದ್ಯಾವಂತರಾಗಿರಲಿ, ಪಾಂಡಿತ್ಯವನ್ನು ಪಡೆದಿರಲಿ, ಮಾರ್ಗದರ್ಶನ ಬೆಂಬಲವಿಲ್ಲದೆ ನಾವು ನಮ್ಮ ನಿಶ್ಚಿತ ಗುರಿಯನ್ನು ಕ್ಷೇಮದಿಂದ ಮುಟ್ಟಲಾರೆವು. ಸರಿಯಾದ ಮಾರ್ಗ ತೋರಿಸುವ ಮಾರ್ಗದರ್ಶಕನಿದ್ದರೆ ಪ್ರಯಾಣವು ಸುಗಮವಾಗುತ್ತದೆ. ಬಾಬಾ ಅವರೇ ಹೇಳಿದ ಅವರ ಸ್ವಂತ ಅನುಭವವು ಆಶ್ಚರ್ಯಕರವಾಗಿದೆ. ಇದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೆ ಮುಕ್ತಿ ಮಾರ್ಗ ದೊರೆಯುತ್ತದೆ. ಅನ್ವೇಷಣೆ. ಒಮ್ಮೆ ನಾವು ನಾಲ್ವರು ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿದ್ದೆವು. ಇದರಿಂದ ಜ್ಞಾನ ಉಂಟಾಗಿ ಬ್ರಹ್ಮನನ್ನು ಕುರಿತು ಚರ್ಚೆ ಆರಂಭಿಸಿದೆವು. ಒಬ್ಬನು ನಮ್ಮ ಸ್ವಂತ ಪ್ರಯತ್ನದಿಂದಲೇ ಆತ್ಮಜ್ಞಾನವನ್ನು ಪಡೆಯಬೇಕು, ಇತರರಿಗೆ ಅಧೀನರಾಗಬಾರದು ಎಂದನು. ಎರಡನೆಯವನು, ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಶಕ್ತಿಯುಳ್ಳವರಾಗಿರುತ್ತಾರೆಯೋ ಅವರು ಆಶೀರ್ವದಿಸಲ್ಪಡುತ್ತಾರೆ, ಇತರರ ಸಹಾಯ ಬೇಕಿಲ್ಲ ಎಂದನು. ಮೂರನೆಯವನು, ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುತ್ತಲಿದೆ, ನಿರಾಕಾರನು ನಿತ್ಯನು ಸತ್ಯಮಿಥ್ಯಗಳ ವಿವೇಚನೆ ನಮಗೆ ಇರಬೇಕು ಎಂದನು. ನಾಲ್ಕನೆಯವದಾದ ನಾನು, ಪುಸ್ತಕ ಜ್ಞಾನ ನಿಷ್ಪ್ರಯೋಜಕ ಎಂದು ಹೇಳಿ ಮುಂದುವರೆದು ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ನಮ್ಮ ದೇಹ, ಮನಸ್ಸು ಮತ್ತು ಪಂಚಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ. ಗುರುವೇ ಸರ್ವಾಂತರ್ಯಾಮಿ, ಗುರುವೇ ದೇವರು. ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಎಂದನು. ಈ ರೀತಿ ಚರ್ಚಿಸುತ್ತಾ ನಾವು ನಾಲ್ಕು ಜನ ದೇವರನ್ನು ಹುಡುಕುತ್ತಾ ಒಂದು ಕಾಡಿನಲ್ಲಿ ಹೊರಟೆವು. ಉಳಿದ ಮೂವರು ತಮ್ಮ ಸ್ವಂತ ಪ್ರಯತ್ನ ಮಾಡಲು ಯತ್ನಿಸಿದರು. ಆಗ ಕಾಡು ನಿವಾಸಿಯೊಬ್ಬನು ನಮ್ಮನ್ನು ದಾರಿಯಲ್ಲಿ ಸಂಧಿಸಿ, ಈ ಉರಿ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಪ್ರಶ್ನಿಸಿದನು. ಕಾಡಿನಲ್ಲಿ ಹುಡುಕುವುದಕ್ಕೆ ಎಂದು ಉತ್ತರ ಕೊಟ್ಟೆವು. ಅವನು ಏನು ಹುಡುಕಾಡಲು ಎಂದು ವಿಚಾರಿಸಿದನು. ನಾವು ಅವನಿಗೆ ಮತ್ತೆ ಹಾರಿಕೆಯ ಉತ್ತರ ಕೊಟ್ಟೆವು. ಗೊತ್ತು ಗುರಿಯಿಲ್ಲದೆ ನಾವು ಅಲೆಯುತ್ತಿರುವೆವೆಂದು ಕನಿಕರದಿಂದ ಅವನು, ಕಾಡಿನಲ್ಲಿ ಪರಿಚಯವಿಲ್ಲದೆ ಏಕಾಂಗಿಯಾಗಿ ಅಲೆಯುವುದು ಸುಲಭವಲ್ಲ, ನೀವು ಇಲ್ಲಿ ಸಂಚರಿಸಬೇಕಾದರೆ ಈ ದಾರಿಯಲ್ಲಿ ನುರಿತ ಮಾರ್ಗದರ್ಶಕನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು. ವಿನಾಕಾರಣ ಈ ಉರಿ ಬಿಸಿಲಿನಲ್ಲಿ ಅಲೆದು ಯಾಕೆ ಬಳಲುವಿರಿ? ನೀವು ಹುಡುಕಲು ಹೊರಟಿರುವ ಉದ್ದೇಶ ನನಗೆ ಹೇಳುವುದು ಬೇಡ. ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಆಹಾರ ತೆಗೆದುಕೊಂಡು ಕೆಲವು ಕಾಲ ವಿಶ್ರಮಿಸಿ, ಅನಂತರ ಹೊರಡಿ, ಯಾವಾಗಲೂ ತಾಳ್ಮೆಯಿಂದಿರಿ ಎಂದನು. ಅವನ ಮೃದು ನುಡಿಗಳನ್ನು ಲೆಕ್ಕಿಸದೆ ಮುಂದೆ ನಡೆದೆವು. ನಾವು ಸ್ವಯಂ ಪರಿಪೂರ್ಣರು, ನಮಗೆಲ್ಲ ಗೊತ್ತಿದೆ, ಬೇರೊಬ್ಬರ ಅಗತ್ಯ ಇಲ್ಲ ಎಂಬ ಅಹಂಭಾವದಿಂದ ಅಲೆಯತೊಡಗಿದೆವು. ಹೀಗೆ ಅಲೆಯುತ್ತಾ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಹಾದಿ ತಪ್ಪಿದೆವು. ಅದೃಷ್ಟವಶಾತ್ ನಾವು ಹೊರಟ ಸ್ಥಳಕ್ಕೆ ಬಂದು ಸೇರಿದೆವು. ಆ ವನಜಾರಿ ನಮ್ಮನ್ನು ಪುನಃ ಸಂಧಿಸಿ, ನಿಮ್ಮ ಬುದ್ಧಿಯನ್ನೇ ನಂಬಿಕೊಂಡು ದಾರಿ ತಪ್ಪಿದಿರಿ, ವಿಷಯ ಸಣ್ಣದಿರಲಿ ದೊಡ್ಡದಿರಲಿ ನಮಗೆ ಸರಿಯಾದ ಮಾರ್ಗ ದೊರೆಯಲು ಮಾರ್ಗದರ್ಶನ ಅಗತ್ಯ. ಹಸಿದ ಹೊಟ್ಟೆಯಲ್ಲಿ ಯಾವುದೇ ವಸ್ತುವಿನ ಅನ್ವೇಷಣೆಯನ್ನು ಮಾಡಬಾರದು. ದೇವರು ಇಚ್ಛಿಸದಿದ್ದಲ್ಲಿ ನಮ್ಮನ್ನು ಯಾರೂ ಸಂಧಿಸುವುದಿಲ್ಲ. ಆಹಾರವನ್ನು ಕೊಡಲು ಬಂದರೆ ತಿರಸ್ಕರಿಸಕೂಡದು. ಬಡಿಸಿದ ಅನ್ನವನ್ನು ಬಿಸಾಟಬಾರದು. ಕೆಲಸಕ್ಕೆ ಹೊರಡುವಾಗ ಆಹಾರವನ್ನು ಕೊಡಲು ಬಂದರೆ ಅದು ಒಳ್ಳೆಯ ಶಕುನ, ಕೆಲಸ ಜಯವಾಗುವುದು ಎಂದು ಹೇಳಿ ಪುನಃ ಆಹಾರವನ್ನು ಕೊಟ್ಟು ಸ್ವಲ್ಪ ವಿಶ್ರಮಿಸಲು ಹೇಳಿದನು. ಅವನ ಆಹಾರವನ್ನು ಸ್ವೀಕರಿಸದೆ ಆ ಮೂವರು ಹೊರಡಲು ಸಿದ್ಧರಾದರು. ನನಗೆ ಅಲೆದು ಹಸಿವು ಬಾಯಾರಿಕೆಯಾಗಿತ್ತು. ಆ ಕಾಡು, ಮನುಷ್ಯನ ಪ್ರೀತಿ ವಿಶ್ವಾಸಗಳು ನನ್ನ ಹೃದಯವನ್ನು ಕಲಕಿದವು, ಮನಸ್ಸು ಕರಗಿತು. ಅವನು ಕೀಳು ಮಟ್ಟದ ಜಾತಿಗೆ ಸೇರಿದವನಾದರೂ ಸಹ ಅವನ ಹೃದಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ದವು. ನಾನು ಅವನ ಆಹಾರವನ್ನು ಸ್ವೀಕರಿಸಿದನು, ನೀರು ಕುಡಿದನು. ಆಗ ಜ್ಞಾನೋದಯದ ನಾಂದಿಯಾಯಿತು. ಆಗ ಗುರುವು ನನ್ನ ಮುಂದೆ ನಿಂತು, ಏನು ಚರ್ಚೆ ನಡೆಯಿತು ಎಂದು ಕೇಳಿದನು. ನಡೆದುದೆಲ್ಲವನ್ನು ಅವರಿಗೆ ನಾನು ವಿವರಿಸಿದೆ. ಆಗ ಅವರು, ನಿನಗೆ ನನ್ನೊಡನೆ ಬರಲು ಇಷ್ಟವಿದ್ದರೆ ನಿನಗೆ ಬೇಕಾದುದನ್ನು ತೋರಿಸುತ್ತೇನೆ. ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೆಯೋ ಅವರು ವಿಜಯಶಾಲಿಗಳಾಗುತ್ತಾರೆ ಎಂದು ಹೇಳಿದನು. ನಾನು ಅದಕ್ಕೆ ಒಪ್ಪಿಕೊಂಡೆನು. ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಕಾಲುಗಳಿಗೆ ಹಗ್ಗ ಕಟ್ಟಿ ಹತ್ತಿರ ಇದ್ದ ಮರದಿಂದ ತಲೆ ಕೆಳಗೆ ಮಾಡಿ ತೂಗು ಹಾಕಿದರು.
ನಾನು ನೀರಿನಿಂದ ಸ್ವಲ್ಪ ಮೇಲಕ್ಕೆದ್ದೆ. ಕೈಗೆ ನೀರು ಸಿಗುವಂತಿರಲಿಲ್ಲ. ಈ ರೀತಿ ನನ್ನನ್ನು ತೂಗುಹಾಕಿ ಎಲ್ಲಿಯೋ ಹೊರಟು ಹೋದರು. ಮುಂದೆ 4-5 ಗಂಟೆಗಳ ನಂತರ ಬಂದು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ ಚೆನ್ನಾಗಿ ಇದ್ದೀಯಾ ಎಂದು ಕೇಳಿದರು. ಅಮಿತಾನಂದದಲ್ಲಿದ್ದೆ. ಅದನ್ನು ನನ್ನಂಥ ಪಾಮರನ್ನು ಹೇಗೆ ವಿವರಿಸಲು ಸಾಧ್ಯ ಎಂದು ಕೇಳಿದನು. ಇದನ್ನು ಕೇಳಿದ ಗುರುವು ಸಂತೋಷದಿಂದ ನನ್ನನ್ನು ಸಮೀಪಕ್ಕೆ ಬರಮಾಡಿಕೊಂಡು ತಲೆ ಸವರಿ ಅಪ್ಪಿಕೊಂಡರು. ಹಕ್ಕಿ ತನ್ನ ಮರಿಯನ್ನು ನೋಡುವಂತೆ ನನ್ನನ್ನು ನೋಡಿದರು. ತಮ್ಮ ಗುರುಕುಲಕ್ಕೆ ಸೇರಿಸಿಕೊಂಡರು. ಗುರುಕುಲ ಎಷ್ಟು ರಮ್ಯವಾಗಿತ್ತು. ಅಲ್ಲಿರುವಾಗ ನಾನು ನನ್ನ ಮಾತಾಪಿತರರನ್ನು ಮರೆತೆನು. ಮೋಹ ಮಮತೆಗಳು ದೂರವಾದವು. ಮುಕ್ತನಾದೆನು. ಯಾವಾಗಲೂ ಅವರೊಡನೆ ಇದ್ದು ಗುರುವಿನ ಅನನ್ಯ ಅವಧಾನಗಳನ್ನು ಆಚರಿಸತೊಡಗಿದೆ. ನನ್ನ ಗುರುವೇ ನನಗೆ ತಾಯಿ, ತಂದೆ ಮತ್ತು ಬಳಗ. ಸರ್ವಸ್ವವೂ ಅವರೇ. ಸಮಸ್ತ ಇಂದ್ರಿಯಗಳು ತಮ್ಮ ಸ್ಥಳವನ್ನು ಬಿಟ್ಟು ನನ್ನ ನೇತ್ರಗಳಲ್ಲಿ ಒಂದುಗೂಡಿ ನನ್ನ ದೃಷ್ಟಿಯು ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು. ಆ ರೀತಿ ಗುರುವೇ ನನ್ನ ಧ್ಯಾನದ ವಸ್ತುವಾದರು. ಬೇರೆ ಥರದ ಅನೇಕ ಶಾಲೆಗಳಿವೆ. ಶಿಷ್ಯರು ಅಲ್ಲಿಗೆ ಜ್ಞಾನ ಸಂಪಾದನೆಗೋಸ್ಕರ ಹೋಗಿ ಹಣವನ್ನು ವೆಚ್ಚ ಮಾಡಿ ಕೊನೆಗೆ ನಿರಾಶರಾಗುತ್ತಾರೆ. ಅಲ್ಲಿ ಗುರುವು ತನ್ನ ಜ್ಞಾನವನ್ನು ಪ್ರಶಂಸೆ ಮಾಡಿಕೊಳ್ಳುತ್ತಾನೆ. ತಮ್ಮ ಘನತೆಯನ್ನು ತಾನೇ ಹೊಗಳಿಕೊಳ್ಳುತ್ತಾನೆ. ಎಲ್ಲವೂ ತೋರಿಕೆ ಮಾತ್ರ. ಅವನ ಹೃದಯವು ಮಾತ್ರ ಮೃದುವಾಗಿರುವುದಿಲ್ಲ. ಶಿಷ್ಯರ ಮುಂದೆ ಆತ್ಮಪ್ರಶಂಸೆ ಮಾಡಿಕೊಂಡು ಅವರ ಹೃದಯವನ್ನು ಆಕರ್ಷಿಸಲು ಪ್ರಯತ್ನ ಪಡುತ್ತಾನೆ. ಆದರೆ ಅದು ಶಿಷ್ಯರಿಗೆ ಉಪಯೋಗವಿಲ್ಲ. ಆತ್ಮಜ್ಞಾನದ ದೃಷ್ಟಿಯಿಂದ ಅವನಲ್ಲಿ ಯಾವ ಸತ್ವವೂ ಇರುವುದಿಲ್ಲ. ಇಂಥ ಶಾಲೆಗಳಿಂದ ಶಿಷ್ಯರಿಗೆ ಆಗುವ ಪ್ರಯೋಜನವಾದರೂ ಏನು? ಆದರೆ ಈ ಹಿಂದೆ ತಿಳಿಸಿದ ಗುರುವಿನ ವಿಷಯವೇ ಬೇರೆ. ಅವರು ಅದ್ವಿತೀಯ ಗುಣದ ವ್ಯಕ್ತಿ. ಅವರ ದಯೆಯಿಂದ ಜ್ಞಾನವು ತನಗೆ ತಾನಾಗಿಯೇ ಲಭಿಸುತ್ತದೆ. ಈ 4 ಜನಗಳಲ್ಲಿ ಒಬ್ಬ ಕೆಲವು ಧಾರ್ಮಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕೆಂಬುದನ್ನು ಅರಿತವನಿದ್ದ. ಇನ್ನೊಬ್ಬನು ಜ್ಞಾನವನ್ನು ಪಡೆದಿರುವನೆಂಬ ಅಹಂಭಾವ ಇದ್ದವನಾಗಿದ್ದ. ಮೂರನೆಯವ ಪರಮಾತ್ಮನೇ ಸರ್ವ ಕ್ರಿಯಾತ್ಮಕನು ಎಂದು ನಂಬಿದ್ದ. ಅವರು ಚರ್ಚೆ ಮಾಡುತ್ತಿದ್ದಾಗ ಪರಮಾತ್ಮನ ಪ್ರಶ್ನೆ ಉದ್ಭವಿಸಿ ಅವರು ದೇವರ ಅನ್ವೇಷಣೆಗೆ ತೊಡಗಿದರು. ವಿವೇಕಶಾಲಿಯು ವಿಚಾರಪರರೂ ಆದ ಅವತಾರ ರೂಪಿ ಸಾಯಿಬಾಬಾ 4ನೆಯವರು. ಅವರೇ ಸ್ವತಃ ಬ್ರಹ್ಮನ ಅವತಾರ ರೂಪಿಯಾಗಿದ್ದರೂ ಇತರರೊಡನೆ ಸೇರಿ ಹೇಗೆ ಏಕೆ ವರ್ತಿಸಿದರೆಂದು ಕೆಲವರು ಕೇಳಬಹುದು. ಅದಕ್ಕೆ ಬಾಬಾ ಅವರು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಪಾಠ ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದರೆಂದು ಹೇಳಬಹುದು. ಅವರೇ ಅವತಾರ ರೂಪಿಯಾಗಿ ಕೆಳಮಟ್ಟದ ವನಜಾರಿಯ ಆದರಾತಿಥ್ಯವನ್ನು ಸ್ವೀಕರಿಸಿ ಆಹಾರವನ್ನು ಬ್ರಹ್ಮನೆಂದು ಬಗೆದು ಊಟ ಮಾಡಿದರು. ಆ ವನಜಾರಿಯು ಆದರಾತಿಥ್ಯವನ್ನು ಸ್ವೀಕರಿಸದೆ ಹೋದ ಮೂವರು ಹೇಗೆ ಕಷ್ಟಪಟ್ಟರು ಎಂಬುದನ್ನು ತಿಳಿಯಪಡಿಸಿದ್ದಾರೆ. ಗುರುವಿನ ಸಹಾಯವಿಲ್ಲದೆ ಜ್ಞಾನಾರ್ಜನೆ ಮಾಡಲು ಅಸಾಧ್ಯವೆಂದು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ. ತಾಯಿ, ತಂದೆ ಮತ್ತು ಪರಮಾತ್ಮನನ್ನು ಪೂಜಿಸಿ ಗೌರವಿಸಬೇಕೆಂದು ಧಾರ್ಮಿಕ ಗ್ರಂಥಗಳ ಪಠಣ ಮಾಡಬೇಕೆಂದು ಶ್ರುತಿಯಲ್ಲಿ ಹೇಳಿದೆ. ಮನಃಶುದ್ಧಿಯನ್ನು ಹೊಂದಿದರೆ ಮಾತ್ರ ಆತ್ಮಜ್ಞಾನ ದೊರಕುತ್ತದೆ. ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ ಆತ್ಮವನ್ನು ಸಂಧಿಸಲಾರವು. ಅದಕ್ಕೆ ಗುರುವಿನ ದಯೆ ಅತ್ಯಗತ್ಯ. ವಿಷಯದ ವಸ್ತುಗಳಾದ ಧರ್ಮ, ಅರ್ಥ, ಕಾಮ ಇವುಗಳನ್ನು ನಾನು ನಮ್ಮ ಸ್ವಪ್ರಯತ್ನದಿಂದ ಹೊಂದಬಹುದು. ಆದರೆ ಮೋಕ್ಷವನ್ನು ಪಡೆಯಲು ಗುರುವಿನ ಸಹಾಯ ಅತ್ಯಗತ್ಯ. ಬಾಬಾರವರ ದರ್ಬಾರಿನಲ್ಲಿ ಅನೇಕರು ಬಂದು ತಮ್ಮ ಪಾತ್ರವನ್ನು ವಹಿಸಿದರು. ಜ್ಯೋತಿಷಿಗಳು ಬಂದು ಭವಿಷ್ಯ ನುಡಿಯುತ್ತಿದ್ದರು. ಅಧಿಕಾರಿಗಳು, ಕುಲೀನರು, ಸಾಮಾನ್ಯರು, ಸನ್ಯಾಸಿಗಳು, ಯೋಗಿಗಳು, ಬಡವರು, ಸಂಗೀತಗಾರರು ಬಾಬಾರವರ ದರ್ಶನಕ್ಕಾಗಿ ಬರುತ್ತಿದ್ದರು. ಅಲ್ಲದೆ ಕುರುಡರು, ಕುಂಟರು, ನಾಟಕದವರು ಕೂಡ ಬಂದು ಬಾಬಾ ಅವರ ಅನುಗ್ರಹ ಪಡೆದು ಕೃತಾರ್ಥರಾಗುತ್ತಿದ್ದರು. ಗೋಖಲೆಯವರ ಉಪವಾಸ. ಬಾಬಾ ಎಂದೂ ಉಪವಾಸ ಮಾಡುತ್ತಿರಲಿಲ್ಲ. ಇತರರನ್ನು ಸಹ ಉಪವಾಸ ಮಾಡಲು ಬಿಡುತ್ತಿರಲಿಲ್ಲ. ಉಪವಾಸ ಮಾಡುವವನ ಮನಸ್ಸು ನೆಮ್ಮದಿಯಿಂದ ಇರುವುದಿಲ್ಲ. ಆದ್ದರಿಂದ ಅವನು ಪಾರಮಾರ್ಥಿಕ ಜ್ಞಾನವನ್ನು ಪಡೆಯುವುದು ಹೇಗೆ ತಾನೇ ಸಾಧ್ಯ? ಬರಿಯ ಹೊಟ್ಟೆಯಲ್ಲಿದ್ದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಲಾರದು. ಆತ್ಮವನ್ನು ಮೊದಲು ತೃಪ್ತಿಪಡಿಸಬೇಕು. ಆಹಾರದ ಅಂಶವು ಸ್ವಲ್ಪ ಮಟ್ಟಿಗಾದರೂ ಉದರದಲ್ಲಿಲ್ಲದಿದ್ದರೆ ನಾವು ಯಾವ ನೇತ್ರಗಳಿಂದ ಪರಮಾತ್ಮನನ್ನು ನೋಡಬೇಕು? ಯಾವ ನಾಲಿಗೆಯಿಂದ ಅವನ ಗುಣಗಳನ್ನು ಹೊಗಳಬೇಕು? ಯಾವ ಕರ್ಣಗಳಿಂದ ಅವನ ಗುಣಕೀರ್ತನೆಯನ್ನು ಆಲಿಸಬೇಕು? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಮ್ಮ ಸರ್ವ ಅವಯವಗಳಿಗೆ ತಕ್ಕ ಆಹಾರ ದೊರೆತು ಅವು ತೃಪ್ತಿಯಿಂದಿದ್ದಾಗ ಮಾತ್ರ ಪರಮಾತ್ಮನನ್ನು ಕೂಡಲು ಅವಶ್ಯಕವಾದ ಭಕ್ತಿ ಮತ್ತು ಇತರ ಮಾರ್ಗಗಳನ್ನು ಅನುಸರಿಸಬಹುದು. ಆದುದರಿಂದ ಉಪವಾಸ ಮಾಡುವುದಾಗಲಿ ಅತಿಯಾಗಿ ತಿನ್ನುವುದಾಗಲಿ ಒಳ್ಳೆಯದಲ್ಲ. ಆಹಾರದಲ್ಲಿ ಸಂಯಮವಿದ್ದರೆ ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು.
ಶ್ರೀಮತಿ ಗೋಖಲೆಯವರು ಬಾಬಾ ಭಕ್ತರಾದ ಕಾಶಿಬಾಯಿ ಕನಿಟ್ಕರ್ ಅವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಬಂದರು. ಬಾಬಾ ಅವರ ಮುಂದೆ 3 ದಿನ ಉಪವಾಸ ಮಾಡಬೇಕೆಂದು ಅವರ ನಿರ್ಧಾರ. ಇದಕ್ಕೆ ಹಿಂದಿನ ದಿನ ಬಾಬಾ ದಾದಾ ಕೇಳ್ಕರ್ ಅವರನ್ನು ಕುರಿತು, ಹೋಳಿ ದಿನದಂದು ನಾನು ನನ್ನ ಮಕ್ಕಳನ್ನು ಉಪವಾಸ ಮಾಡಲು ಬಿಡುವುದಿಲ್ಲ, ಹಾಗೆ ಅವರು ಉಪವಾಸ ಮಾಡುವುದಾದರೆ ನಾನು ಏಕೆ ಇಲ್ಲಿರಬೇಕು ಎಂದು ಕೇಳಿದರು. ಮರುದಿನ ಶ್ರೀಮತಿ ಗೋಖಲೆಯವರು ಬಾಬಾ ಕೇಳ್ಕರ್ ಅವರ ಸಂಗಡ ಬಾಬಾ ಅವರ ಬಳಿಗೆ ಹೋಗಿ ನಿಂತಾಗ ಅವರು, ಉಪವಾಸ ಮಾಡಬೇಕಾದ ಅಗತ್ಯವಿಲ್ಲ, ದಾದಾ ಅವರ ಮನೆಗೆ ಹೋಗಿ ಹೂರಣದ ಹೋಳಿಗೆಯನ್ನು ಮಾಡಿ ಮಕ್ಕಳಿಗೂ ಕೊಟ್ಟು ನೀನು ಸಹ ಊಟ ಮಾಡು ಎಂದರು. ಹುಣ್ಣಿಮೆ ದಿನ ಆಗಲೇ ಪ್ರಾರಂಭವಾಗಿದ್ದವು. ದಾದಾ ಅವರ ಪತ್ನಿಯು ಅಸ್ಪರ್ಶವಾಗಿ ಮನೆಗೆ ಅಡಿಗೆ ಮಾಡಲು ಯಾರೂ ಇರಲಿಲ್ಲ. ಬಾಬಾ ಅವರ ಮಡಿ ಸಮಯೋಚಿತವಾಗಿದ್ದಿತು. ಶ್ರೀಮತಿ ಗೋಖಲೆಯವರು ಅವರ ಮನೆಗೆ ಹೋಗಿ ಅಡುಗೆ ತಯಾರಿಸಿ ಎಲ್ಲರೊಡನೆ ತಾವು ಊಟ ಮಾಡಿದರು. ಬಾಬಾ ತಮ್ಮ ಬಾಲ್ಯ ಜೀವನದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ. ನಾನಿನ್ನೂ ಚಿಕ್ಕವನಾಗಿದ್ದೆ. ಉದರ ನಿರ್ವಹಣೆಗೆ ಕೆಲಸ ಹುಡುಕುತ್ತಾ ಬೀಡ್ಗಾವ್ಗೆ ಹೋದೆ. ಅಲ್ಲಿ ನನಗೊಂದು ಕೆಲಸ ದೊರಕಿತು. ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ. ಮಾಲೀಕ ನನ್ನ ಕೆಲಸವನ್ನು ಮೆಚ್ಚಿದನು. ನನ್ನೊಡನೆ ಇನ್ನೂ 3 ಕೆಲಸ ಮಾಡುತ್ತಿದ್ದರು. ಒಬ್ಬನಿಗೆ 50 ರು, ಇನ್ನೊಬ್ಬನಿಗೆ 100 ರು, ಮೂರನೆಯವನಿಗೆ 150 ರು ಸಂಬಳ ಕೊಡುತ್ತಿದ್ದರು. ನನಗೆ ಇದೆಲ್ಲದರ 2ರಷ್ಟು ಕೊಟ್ಟರು. ನನ್ನ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ನೋಡಿ ಮಾಲೀಕ ಪ್ರೀತಿಯಿಂದ ನನಗೆ ಬಟ್ಟೆ, ಪೇಟ ಮತ್ತು ಶಲ್ಯ ಇವುಗಳನ್ನು ಬಹುಮಾನವಾಗಿ ಕೊಟ್ಟರು. ಆದರೆ ನಾನು ಅವುಗಳನ್ನು ಉಪಯೋಗಿಸದೆ ಹಾಗೆಯೇ ಇಟ್ಟೆನು. ಮಾನವರು ಕೊಡುವುದು ಬಹುಕಾಲ ಉಳಿಯಲಾರದು, ಆದರೆ ನನ್ನ ದೇವರು ಕೊಡುವುದು ಮಾತ್ರ ಕೊನೆ ತನಕ ಉಳಿಯುತ್ತದೆ ಮತ್ತು ಪರಿಪೂರ್ಣವಾದುದಾಗಿರುತ್ತದೆ. ಮಾನವನು ಕೊಡುವ ಯಾವ ಬಹುಮಾನವು ದೇವರು ದಯಪಾಲಿಸುವ ಬಹುಮಾನಕ್ಕೆ ಸರಿಯಾಗಲಾರದು. ನನ್ನ ದೇವರು ತೆಗೆದುಕೋ ತೆಗೆದುಕೋ ಎಂದು ಎಷ್ಟು ಹೇಳಿದರೂ ನನ್ನ ಹೇಳಿಕೆಯನ್ನು ಯಾರೂ ಗಮನಿಸುವುದಿಲ್ಲ. ನನ್ನ ಭಂಡಾರ ಧಾರ್ಮಿಕ ಸಂಪತ್ತು, ಅದು ಯಾವಾಗಲೂ ತುಂಬಿರುತ್ತದೆ. ಅದನ್ನು ಅಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತಾನೆ. ಪುಣ್ಯವಂತ ಮಾತೆಯ ಪುತ್ರನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ. ನನ್ನ ಫಕೀರನ ನುಡಿಗಳೇ ಭಗವಂತನ ಲೀಲೆಗಳು. ನನ್ನ ದೇವರು ವಿಶಿಷ್ಟನಾದವನು. ನನ್ನ ವಿಚಾರವೇನು? ಮಣ್ಣಿನಿಂದ ಹುಟ್ಟಿದ ಈ ದೇಹ ಒಂದು ದಿನ ಮಣ್ಣಿನೊಡನೆ ಸೇರುತ್ತದೆ, ಉಸಿರು ವಾಯುವಿನೊಡನೆ ಐಕ್ಯವಾಗುತ್ತದೆ. ಈ ಸಮಯ ಪುನಃ ಬರಲಾರದು. ನಾನೆಲ್ಲಿಯೋ ಹೋಗುತ್ತೇನೆ, ಎಲ್ಲಿಯೋ ಕುಳಿತುಕೊಳ್ಳುತ್ತೇನೆ, ಆದರೆ ಮಾಯೆಯು ನನ್ನನ್ನು ಬಿಡುವುದಿಲ್ಲ. ನನ್ನ ಭಕ್ತರ ಬಗ್ಗೆ ನನಗೆ ಚಿಂತೆ ಇರುತ್ತದೆ. ನನ್ನ ವಚನಗಳನ್ನು ಸ್ಮರಿಸುವವರಿಗೆ ಅಮೋಘವಾದ ಆನಂದ ದೊರೆಯುತ್ತದೆ. ಶ್ರೀ ಸಾಯಿ ಪ್ರಣಾಮ.